ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರನಹಳ್ಳಿ. ರಾಜ್ಯದಾದ್ಯಂತ ವ್ಯಾಪಿಸಿದ ಮತದಾರರ ಡಿಲೀಟ್ ಆಟ. ಮತದಾರರ ಪಟ್ಟಿಯಿಂದ ಹೆಸರೇ ಮಾಯ. ಹೆಸರು ತೆಗೆಸಿದ್ರ ಹಾಲಿ ಶಾಸಕ, ಮತ್ತೆ ಕಾಂಗ್ರೆಸ್ ಕಿಡಿ. ವೋಟರ್ಗೆ 2.4. ಮತದಾರರ ಪಟ್ಟಿ ಪರಿಷ್ಕರಣೆ, ಹಾಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ನಡೆದಿದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಈಗ ಬರೀ ಅದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತಲೂ ಕೂಡ ಆಗಿದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಯಾಕೆ ಈ ಅನುಮಾನ ಬರ್ತಾ ಇದೆ ಅಂದ್ರೆ, ವಿಜಯಪುರ ರಾಯಚೂರಿನಲ್ಲಿ ವೋಟರ್ ಐ ಡಿ ಹಗರಣ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ರಾಯಚೂರಿನ ಸುದ್ದಿ ಬೆಳಗ್ಗೆ ಅಷ್ಟೇ ತೋರಿಸ್ತಾ ಇದ್ವಿ ನಿಮ್ಗೆ. ಅಲ್ಲಿರುವಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು. ನಾ ವಿಜಯಪುರದಲ್ಲೂ ಕೂಡ ಇದೇ ಆರೋಪ ಬರ್ತಾ ಇದೆ. ವಿಜಯಪುರದಲ್ಲಿ ವೋಟರ್ ಐ ಡಿ ಪರಿಷ್ಕರಣೆಗೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಂದು ಸಿಕ್ಕಿ ಬಿದ್ದಿದ್ದಾನೆ ಒಬ್ಬ ವ್ಯಕ್ತಿ, ಕಾಂಗ್ರೆಸ್ ಮುಖಂಡರ ಕೈಗೆ ಸಿಕ್ಕಿ ಬಿದ್ದಿರುವಂತ ವ್ಯಕ್ತಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು. ಶಾಸಕರ ಕಚೇರಿಯಿಂದ ಬಂದಿದ್ದ ಅಂತ ಕಾಂಗ್ರೆಸ್ ಆರೋಪ. ಇದು ಕಾಂಗ್ರೆಸ್ನವರ ಆರೋಪ, ಶಾಸಕರ ಕಚೇರಿಯಿಂದ ಬಂದಿದ್ದ ಅಂತ. ಶಾಸಕರ ಪಿ ಎ ಎನ್ನಲಾದಂತ ವ್ಯಕ್ತಿ ಕಳಿಸಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗ್ತದೆ. ಆರೋಪ 100 ಜನ ಮಾಡಬಹುದು, ಆದ್ರೆ ಅದು ನಿಜನ ಸುಳ್ಳ ಗೊತ್ತಾಗ್ಬೇಕಷ್ಟೆ. ವೋಟರ್ ಐ ಡಿ ಪರಿಷ್ಕರಣೆ ಬಂದು ವ್ಯಕ್ತಿಗೆ ಫುಲ್ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಆ ವ್ಯಕ್ತಿ ಯಾರು ಅನ್ನುವಂತ ದೃಶ್ಯಾವಳಿಯನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಇದು ವಿಜಯಪುರದಲ್ಲಿ ನಡೆದಿರುವಂತದ್ದು. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಇದ್ರ ಬಗ್ಗೆ ಧ್ವನಿ ಎತ್ತಿ ಚುನಾವಣಾ ಆಯೋಗಕ್ಕೆಲ್ಲ, ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟು ಈಗ ಆಲ್ರೆಡಿ ಸಾಕಷ್ಟು ಜನರನ್ನ ಬಂಧಿಸಲಾಗಿದೆ. ಐ ಎ ಎಸ್ ಆಫೀಸರ್ಸ್ ಗಳೇ ಸಸ್ಪೆಂಡ್ ಆಗಿದ್ದಾರೆ. ಇನ್ನು ಸರ್ಕಾರಿ ಅಧಿಕಾರಿಗಳು ಬಂಧನಾಗಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತದ್ದು. ಈಗ ರಾಯಚೂರು, ವಿಜಯಪುರದಲ್ಲೂ ಇದೇ ರೀತಿಯಾದಂತಹ ಪ್ರಕರಣ ಕಾಣಿಸ್ಕೊಳ್ತಾ ಇದೆ. ಅಮಿತ್ ಸರ್ ಕಾಂಗ್ರೆಸ್ ಹಿಡ್ಕೊಂಡ್ ಬಂದಾರ, ಕೂಡ ಹಾಕ್ಯಾರಿ ಸರ್. ಇಲ್ಲಿ ಎಲ್ಲಪ್ಪ ಅಂದ್ರೆ ಅವ್ರ ಆಫೀಸ್ ಹತ್ತಾರ ಸರ್, ಅಲ್ಲಿ ಅದು ಗೊತ್ತಿಲ್ಲ ಸರ್. ಅವ್ರು ಅವ್ರ ನನ್ ಕೂಡ ಹಾಕ್ಯಾರಿ ಸರ್. ಈಗ ಸರ್ ಹಿಡ್ಕೊಂಡ್ ಬಂದಾರಿ ಸರ್, ಈಗ ಅವ್ರ ಒಳಗೆ ಹಿಡ್ಕೊಂಡ್ ಕೂತಾರ್ರಿ ಸರ್, ಹಿಡ್ದಾರ್ರಿ ಅವ್ರ. ಈಗ ಅವ್ರ ಆಫೀಸ್ ತೆಗೆದೇನಿ ಸರ್? ಹ್ಞೂ ಸರ್, ರೆಕಾರ್ಡ್ ಮಾಡಾಕ್ತಾರ ಅವ್ರ ಎಲ್ಲಾರ. ಯಪ್ಪ ಹೊಡ್ಯಾಕತ್ತಾರ್ರಿ ಸರ್ ಅವ್ರು ನನಗೆ. ಸರ್ ಅವ್ರು ಹೊಡ್ಯಾಕತ್ತಾರ್ರಿ ಸರ್ ನನಗೆ. ಮ್ಯಾಗ ಏನ್ರಿ ಇದು ಮಾಡ್ರಿ. ಯಾಕ ನಿಮಗೆ ತಹಸೀಲ್ದಾರ ಅಪ್ಪ ಸರ್, ಡಿ ಸಿ ಬಸ್ ಬಂದ್ಕೊಂಡು ಏನ್ ಮಾಡಾಕ ಪಿ ಎಲ್ ಇಟ್ಟು ನಿಮ್ ಕಾರ್ಡ್ ತಾ ಕಾರ್ಡ್ ಇಟ್ಬಿಡ್ತೀನಿ ಸರ್. ಫೋಟೋ ಕಾರ್ಡ್ ಇಲ್ಲಾರ್ದ ಹೆಂಗ್ ಬರ್ತೀವಿ? ನೀ ಯಾರ ನಿನಗ ಯಾರ ನಿಮ್ಮ ಯಾರು ಮಾಡ್ಯಾರ? ಆರಿ ಸರ್, ಇದು ಶ್ರೀ ಅಂತ ಏನೈತಿ ಇದು ಹೆಸರು? ಇದು ಸರ್ ಇದು ಮ್ಯಾಗಿಂದ ಅಮಿತ್ ಸರ್ ಕಾಂಗ್ರೆಸ್ ಹಿಡ್ಕೊಂಡ್ ಬಂದಾರ, ಕೂಡ ಹಾಕ್ಯಾರಿ ಸರ್. ಇಲ್ಲಿ ಎಲ್ಲಪ್ಪ ಅಂದ್ರ ಅವ್ರ ಆಫೀಸ್ ಹತ್ತಾರ ಸರ್.